ಹೈದರಾಬಾದ್ನಲ್ಲಿ ಪಶು ವೈದ್ಯಾಧಿಕಾರಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಮಾನವ ಸಮಾಜ ತಲೆ ತಗ್ಗಿಸುವಂತ ಘಟನೆಯಾಗಿದೆ. ಇದನ್ನ ಶಿವಮೊಗ್ಗ ಜಿಲ್ಲಾ ಜೈ ಕರ್ನಾಟಕ ಸಂಘಟನೆಯು ತೀವ್ರವಾಗಿ ಖಂಡಿಸಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್ನ ಕೊಲ್ಲಾಪುರದ ಸರ್ಕಾರಿ ಪಶು ವೈದ್ಯೆಯನ್ನ ಅಪಹರಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ನಡೆಸಿ ಜೀವಂತವಾಗಿ ಸುಟ್ಟು ಹಾಕಿರುವುದು ರಕ್ಕಸ ಕೃತ್ಯ. ಇತ್ತೀಚೆಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಎಗ್ಗಿಲ್ಲದೆ ಸಾಗ್ತಾ ಇವೆ. ಮಹಿಳೆಯರ ಸುರಕ್ಷತೆ ಮುಖ್ಯ ಆಗಿದೆ ಹಾಗೂ ಇಂತಹ ಕಾಮಂದರಿಗೆ ಕಠಿಣ ಶಿಕ್ಷೆ ಆಗಬೇಕು. ತೆಲಂಗಾಣ ರಾಜ್ಯ ನೀಚ ಕೃತ್ಯ ತಡೆಯುವುದಕ್ಕೆ ವಿಫಲ ಆಗಿದೆ. ಇದರಿಂದ ಮಹಿಳೆಯರಲ್ಲಿ ಅಸುರಕ್ಷತೆಯ ಭಾವ ಕಾಡ್ತಾ ಇದೆ. ಮಹಿಳೆಯರ ಮೇಲಿನ ದೌರ್ಜನ್ಯದ ತಡೆಗೆ ವಿಶೇಷ ನ್ಯಾಯಾಲಯವನ್ನ ರಚಿಸಬೇಕು. ಕಾನೂನು ಸುವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಯಾಗಿಸಬೇಕು. ಮಹಿಳಾ ಭದ್ರತೆಯನ್ನ ಕಾಪಾಡುವಲ್ಲಿ ವಿಶೇಷ ಮಹಿಳಾ ಭದ್ರತಾ ತಂಡವನ್ನ ರಚಿಸಬೇಕು. ಕೂಡಲೇ ಪಶು ವೈದ್ಯಾಧಿಕಾರಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆರೋಪಿಗಳನ್ನ ಬಂಧಿಸಿ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಅತ್ಯಾಚಾರಿಗಳನ್ನು 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 ಬೇಕೇ ಬೇಕು. ನಿಜವಾಗಲೂ ನಾವು ಭಾರತೀಯರೆಲ್ಲ ತಲೆ ತಗ್ಗಿಸುವಂತ ವಿಚಾರ ಭಾರತದಲ್ಲಿ ನಡೀತಾ ಇದೆ. ಭಾರತ ದೇಶದ ಕಾನೂನು ಇವತ್ತು ಇರುವಂತಹ ಜನಸಂಖ್ಯೆಗೆ ಸಾಕಾಗ್ತಾ ಇಲ್ಲ. ಏನು ಮೊನ್ನೆ ತಾನೇ ತೆಲಂಗಾಣದ ಪ್ರಿಯಾಂಕ ರೆಡ್ಡಿ, ಡಾಕ್ಟರ್ ಪ್ರಿಯಾಂಕ ರೆಡ್ಡಿ ಪಶುವೈದ್ಯೆ, ಅಂತ ವೈದ್ಯ ಪಾಪ ಸೇವೆ ಮಾಡಿ, ಸರ್ಕಾರಿ ವೈದ್ಯ ಸೇವೆ ಮಾಡಿ ತನ್ನ ಡ್ಯೂಟಿಯನ್ನು ಮುಗಿಸಿ ಬರುವಾಗ ಅತ್ಯಾಚಾರಿಗಳು ಅವಳನ್ನು ಅಪಹರಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿ ಅವಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿದ್ದಾರೆ. ಇಂತಹ ದೌರ್ಜನ್ಯ ನಾವು ಈಗಾಗಲೇ 2012 ನಿರ್ಭಯಾ ಕೇಸ್ನಲ್ಲಿ ಸಹ ನಾವು ಭಾರತದಾದ್ಯಂತ ಎಲ್ಲರಿಗೂ ಚಾಲನೆ ಕೊಟ್ಟಂತ ಅಂತ ಕೇಸ್ನಲ್ಲಿ ನಾವು ಇಷ್ಟು ವರ್ಷ ಕಳೆದ್ರು ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಿಲ್ಲ. ಅವರಿಗೆ ಗಲ್ಲು ಶಿಕ್ಷೆ ಕಾನೂನು ಕೊಟ್ಟಿದ್ರು, ಆದ್ರೂ ಅವರಿಗೆ ಗಲ್ಲು ಶಿಕ್ಷೆಗೆ ಹಾಕೋದಕ್ಕೆ ಬೇಕಾದಂತ ವ್ಯಕ್ತಿನೇ ಸಿಕ್ತಿಲ್ಲ. ಏನು ಗಲ್ಲನ್ನ ಆಪರೇಟ್ ಮಾಡಬೇಕು ಅಂತ ವ್ಯಕ್ತಿ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರು ನಾಚಿಕೆ ಗೇಟಿನ ವಿಚಾರ. ಯಾಕಂದ್ರೆ ಗಲ್ಲು ಶಿಕ್ಷೆ ಅನೌನ್ಸ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯನ್ನು ನಾವು ಸೂಕ್ತವಾದ ವ್ಯಕ್ತಿಯನ್ನು ನೇಮಿಸಬೇಕಾಗತ್ತೆ. ನಾವು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯಿಂದ ರಾಜ್ಯಾದ್ಯಂತ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಮಹಿಳೆಯರ ಪರವಾಗಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಯಾವತ್ತಿನ ದಿವಸ ಒಂದು ಮಹಿಳೆ ಒಬ್ಬಂಟಿಯಾಗಿ ರಾತ್ರಿ ಹೊತ್ತು ಒಬ್ಬಳೆ ನಡೆದು ತನ್ನ ಮನೆಯನ್ನು ಸೇರ್ತಾಳೆ, ಸೇಫ್ ಆಗಿ ಸೇರ್ತಾಳೆ, ಅವತ್ತು ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಹಾಗಾಗಿ ಇವತ್ತು ನಿಜವಾಗ್ಲೂ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಮಹಿಳೆಯರು ರಾತ್ರಿ ಮನೆ ಬಿಟ್ಟು ಹೊರಗಡೆ ಬರೋದೇ ಕಷ್ಟ ಆಗಿದೆ. ಇದಕ್ಕೆ ಬೇಕಾದಂಥ ಕಾನೂನಿನ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಕೇಂದ್ರ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರಪತಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಮಾಡೋದೇನೆಂದರೆ ಇದಕ್ಕೆ ತಕ್ಷಣ ನೂತನ ಕಾನೂನನ್ನು ರಚಿಸಿ ಇದಕ್ಕೆ ಬೇಕಾದಂಥ ಸೂಕ್ತ, ಯಾಕಂದರೆ ಹಿಂದೆ ಮಕ್ಕಳ ಮೇಲೆ ಅನ್ಯಾಯ ನಡೆದಾಗ 2012 ಫೋಕ್ಸೋ ಕಾಯಿಲೆನ ಜಾರಿಗೆ ತಂದರು. ಅದಾದ ನಂತರ ತುಂಬ ತೀಕ್ಷ್ಣವಾದಂಥ ಕಾನೂನು ಅದು. ಅದರಿಂದ ಅನೇಕರು ಈ ಮಕ್ಕಳುಗಳು ಈ ಕಾನೂನಿನ ಅಡಿಗೆ ಒಳಪಟ್ಟು ಸೇಫ್ ಆಗಿದ್ದಾರೆ. ಹಾಗಾಗಿ ಮಹಿಳೆಯರ ವಿಚಾರದಲ್ಲೂ ಹೊಸ ಕಾನೂನನ್ನು ರಚನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಒಂದು ನ್ಯಾಯಾಲಯವನ್ನು ರಚಿಸಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಬೇಕು. ತಕ್ಷಣ ಒಂದು ತಿಂಗಳಲ್ಲೇ ಈ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದು ಶಿಕ್ಷೆ ಕತ್ತು ಮುಚ್ಚಿ ಮಾಡೋದಲ್ಲ, ಸಾರ್ವಜನಿಕವಾಗಿ ನಿಲ್ಲಿಸಿ ಅವರನ್ನು ಗಲ್ಲಿಗೇರಿಸಬೇಕು. ಮತ್ತು ಇಂತಹ ಅವರಿಗೆ ಸಿಗುವಂಥ ಶಿಕ್ಷೆಯನ್ನು ಎಲ್ಲರೂ ಪಬ್ಲಿಕ್ನಲ್ಲಿ ವಿಚಾರ ಜನರಿಗೆ ಮುಟ್ಟಬೇಕು. ಪ್ರತಿ ಪುರುಷರಿಗೂ ಇದರಿಂದ ಹೆದರಿಕೆ ಆಗಬೇಕು. ನಾವು ಇಂಥ ಕೆಲಸಗಳನ್ನು ಮಾಡಿದ್ರೆ ನಮಗೂ ಇದೇ ಶಿಕ್ಷೆ ಆಗುತ್ತೆ ಅಂತ ಮನಗಾಣ ಥರ ಮಾಡಬೇಕಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಹೇಳಿ, ಅದೆಲ್ಲ ತನಿಖೆ ಬೇಡ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಅವ್ರಿಗೆ ನಿಜವಾಗ್ಲೂ ಗಲ್ಲು ಶಿಕ್ಷೆ ಆಗಬೇಕು. ಎಲ್ಲರ ಮುಂದೆ ಸೌದಿ ಅರಬಿಯಲ್ಲಿ ಎಲ್ಲ ನೋಡಿ, ಅಲ್ಲಿ ಏನಾರ ಒಂದು ತಪ್ಪು ಮಾಡಿದರೆ
ಮುಂದ್ಗಡೆನೆ ಆ ಥರ ಸೀಳಾಗ್ತಾರೆ, ಅವಾಗ ಅವ್ರಿಗೆ ಭಯ ಹುಟ್ಟುತ್ತೆ. ಅದೇ ಥರ ಇಲ್ಲೂ ಅವ್ರಿಗೆ ಅದೇ ಥರ ಮಾಡಬೇಕು ಅಂತ ಸರ್ಕಾರ ಕೇಳ್ತಾ ಇದ್ದೇನೆ. ಅಪರಾಧಿಗಳು ಅವರಂತ ಪ್ರೂವ್ ಆದ್ಮೇಲೆ ಮತ್ತೆ ವಾದ ವಿವಾದ ಏನಕ್ಕೆ ಅಂತ. ಅದೇ ತಕ್ಷಣನೇ ಅವರಿಗೆ ಗಲ್ಲಿಗೆ ಸೇರಿಸ್ಬೇಕು. ಅವರಿಗೆ ಆ ಥರ ಸುಟ್ಟಾಕಿದ್ದಾರೆ, ಅದೇ ಥರ ಪೆಟ್ರೋಲಲ್ಲಿ ಅವ್ರಿಗೂ ಸುಟ್ಟಾಕಬೇಕು ಅಂದರೆ ಅವಾಗ ತುಂಬ ಭಯ ಆಗುತ್ತೆ. ಮತ್ತು ಜೈಲಲ್ಲಿ ಒಂದು 6 ತಿಂಗಳನೋ 6 ವರ್ಷನೋ ಇದ್ದು ಮತ್ತೆ ಹೊರಗಡೆ ಬರ್ತಾರೆ, ಅವಾಗ ಮತ್ತೂ ಇನ್ನೊಬ್ಬರ ಮೇಲೆ ಅದೇ ಥರ ಮಾಡ್ತಾರೆ. ಆ ಥರ ಮಾಡಬಾರ್ದು. ಮೋದಿಜಿಯವರ ಸರ್ಕಾರ ಇದ್ದಾಗಲಿ ಯಾರ ಸರ್ಕಾರ ಆಗಲಿ ಈಗ ಅದು ಖಂಡಿಸಿ ಬೇಗ ಅವ್ರಿಗೆ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ. ಎಲ್ಲ ಅಪರಾಧಿಗಳ ಪರ ಖಂಡಿತ ಮಾಡಬಾರ್ದು. ಅವರೇ ಅತ್ಯಾಚಾರ ಕೇಸಲ್ಲಿ ಸಿಕ್ಕಿದ್ದಾರೆ ಅಂತ ಅವರಿಗೆ ಎವಿಡೆನ್ಸ್ ಪ್ರಕಾರ ಅವ್ರಿಗೆ ಗೊತ್ತಿರುವಾಗ ಅವ್ರ ಪರ ಯಾರು ವಕಾಲತ್ತು ಹಾಕಬಾರ್ದು, ಅವ್ರ ಪರ ತಗೋಬಾರ್ದು ಅಂತ ನಾವು ಈ ವೇದಿಕೆಯಿಂದ ಎಲ್ಲ ಥರ ಕೇಳ್ಕೊತಾ ಇದ್ದೀವಿ. ಮತ್ತು ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು ಅಂದರೆ, ಸ್ತ್ರೀಯರಿಗೆ ಉತ್ತಮವಾಗಿ ಅನುಕೂಲ ಆಗಬೇಕು ಅಂದರೆ ಈ ಅವರನ್ನು ಸಾರ್ವಜನಿಕದಲ್ಲೇ ಎಲ್ಲರೂ ಮುಂದೆ ಅವರಿಗೆ ಗಲ್ಲುಗೆರಿಸಬೇಕು. ಈ ಥರ ಆದರೆ ಮಾತ್ರ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಸಾಧ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಇದು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ, ಇದೇ ಥರ ಎಲ್ಲ ನಡೀತಾನೆ ಇರುತ್ತೆ. ಹಾಗಾಗಿ ಅವರ ಈಗ ಏನು ಅವರಿಗೆ ಅತ್ಯಾಚಾರ ಆಗಿದೆ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ಇದಕ್ಕೂ ಅವರು ಸ್ಪಂದಿಸ್ತಲೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೆಣ್ಣು ಮಕ್ಕಳ ಪರವಾಗಿ ನಾವೆಲ್ಲ ಹೋರಾಟ ನಡೆಸ್ತೀವಿ. ಉಗ್ರ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡಬೇಕು. ಎಲ್ಲ ರೀತಿ ಒಂದು ಸಹಕಾರಗಳು ಕೊಟ್ಟರೆ ಇದೇ ಥರ ನಡೆಸ್ಕೊಂಡು ಹೋದ್ರೆ ಮುಂದಿನ ದಿನಗಳ ಅತ್ಯಾಚಾರ ಮಾಡಿದಂಥ ಆ 4 ವ್ಯಕ್ತಿಗಳನ್ನ ನೀನೇನು ಮಾಡಿದೆ, ನೀನು ಹೆಂಗೆ ರೇಪ್ ಮಾಡಿದೆ ಅಂತ ವಿಚಾರಿಸೋ ಅವಶ್ಯಕತೆ ಇಲ್ಲ. ಅವನು ಅತ್ಯಾಚಾರಿ ಅಂತ ಗೊತ್ತಾಗಿದೆಯಲ್ಲ, ಅವ್ನು ಇವ ಅಲ್ಲೇ ಪೆಟ್ರೋಲ್ ಹಾಕಿ ಆಗಲೇ ಸುಡಬೇಕಿತ್ತು. ಅವರು ಅತ್ಯಾಚಾರ ಮಾಡಿದ್ಯಾ ಇಲ್ವಾ, ನೀನು ಸ್ಕೂಟ್ರ್ ನಿಲ್ಲಿಸ್ತಾ, ನೀನು ಅದು ಮಾಡ್ದ ಇದು ಮಾಡ್ದ ಅದು ಬೇಕಿಲ್ಲ ಮಾತು. ಅವನು ಅತ್ಯಾಚಾರಿ ಅಂತ ಗೊತ್ತಾದ್ಮೇಲೆ ಅವನಿಗೆ ಉಗ್ರವಾದ ಹೋರಾಟ ಮಾಡಿ ಅವನಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು. ಸಾರ್ವಜನಿಕರ ಎದುರಲ್ಲೇ ಅವರನ್ನ ಪೆಟ್ರೋಲ್ ಹಾಕಿ ಸುಡಬೇಕು ಅನ್ನೋಷ್ಟು ಆಕ್ರೋಶ ಇವತ್ತಿನ ದಿನ ಆಗ್ತಾ ಇದೆ. ತಕ್ಷಣ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಸೌದಿ ಫಾರಿನ್ ಕಂಟ್ರಿಯಲ್ಲಿ ಎಲ್ಲ ಎದುರುಗಡೆನೆ ಅವರಿಗೆ ಸೀಳ್ಬಿಟ್ಟು 1000 ಜನದ ಮುಂದೆನೆ ನಿಲ್ಲಿಸ್ಬಿಟ್ಟು ಸೀಳ್ತಾರೆ. ಅದೇ ಥರ ಇಲ್ಲೂ ಆಗಬೇಕು. ಮಹಿಳೆಯರೆಲ್ಲ ಹೊರಗಡೆ ಹೋಗೋಕ್ಕೆ ಆಗಲ್ಲ ಆ ಥರ ಆದರೆ ಅಂತ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಲಾಯರ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದು ಖಂಡಿತ ಮಾಡಬಾರ್ದು. ಅವ್ರಿಗೆ ಬೇಲ್ ಸಿಗಬಾರ್ದು, ಅವ್ರ ಪರವಾಗಿ ವಾದನೂ ಮಾಡಬಾರ್ದು. ತಕ್ಷಣವೇ ಅವ್ರಿಗೆ ವಿಚಾರಣೆನೇ ನಡೆಸಬಾರ್ದು. ತಕ್ಷಣ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಲ್ಲರ ಮುಂದೆನೆ. ಈಗ ನಾವು ಏನೋ ಅವ್ರಿಗೆ ಆ ಥರ ಆಗಿದೆ ಅಂತ ಹೇಳಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಪ್ರತಿಫಲ ಸಿಗಬೇಕು. ಇದೇ ಥರ ಅತ್ಯಾಚಾರ ಮಹಿಳೆಯರ ಮೇಲೆ ಆದರೆ ಎಲ್ಲೂ ಹೊರಗಡೆ ಹೋಗೋದು ಕಷ್ಟ ಆಗುತ್ತೆ. ಆಮೇಲೆ ಅವ್ರಿಗೆ ಆದಂಥ ಯಾರಿಗೂ ಆಗಬಾರ್ದು ಅಂತ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಅದು ಬೇಗ ತೀರ್ಮಾನ ತಗೋಬೇಕು.